ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಅಪ್ಡೇಟ್. ಹೌದು, ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರು ಅಪ್ಡೇಟ್ ಮಾಡಿಸ್ಬೇಕಂತೆ, ಹೌದಾ ಅನ್ನೋದು. ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ, ತುಂಬಾ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಇದು ನಿಜವಾಗ್ಲೂ ಏನ್ ಮಾಹಿತಿ ಇದೆ, ನಿಜವಾಗ್ಲೂ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸ್ಬೇಕಾ ಬೇಡವಾ, ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಪ್ಲೀಸ್ ಯಾರು ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾರಿಗೆಲ್ಲ ಬಂದಿದೆ, ಇನ್ನು ಯಾರಿಗೆಲ್ಲ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ಅವಾಗ ಪೂರ್ತಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಎಲ್ಲ ಪ್ಲೀಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ನೀವು ವಿಡಿಯೋಗೆ ಲೈಕ್ ಕೊಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ನಿಮಗೆ ಅರ್ಥ ಆಗ್ತಿದೆ, ನೀವು ನೋಡ್ತೀರಾ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಆಗಲಿ, ಸ್ಕೀಮ್ಸ್ ಬಗ್ಗೆ ಆಗಲಿ, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಲಿ, ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸ್ಬೇಕಂತೆ, ಹೌದಾ ಅಂದರೆ ಯಾರೆಲ್ಲ ಯೋಜನೆಗೆ ಅಪ್ಲೈ ಮಾಡಿ ಈಗ ಪ್ರತಿ ತಿಂಗಳು 2000 ರೂಪಾಯಿ ಹಣ ತಗೋತಿದ್ರೆ ಅವರೆಲ್ಲ ಮತ್ತೆ ಅಪ್ಡೇಟ್ ಮಾಡಿಸ್ಬೇಕಂತೆ, ಹೌದಾ ಅಂತ. ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ, ತುಂಬ ಜನಗಳು ಈ ಗ್ರಾಮ ವನ್ನಲ್ಲಾಗಿರ್ಬೋದು, ಅಥವಾ ಕರ್ನಾಟಕ ವನ್ಗಳಲ್ಲಾಗಿರ್ಬೋದು, ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ನಮ್ದು ಮಾಡಿ ಗೃಹಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು ಕೇಳ್ತಿದ್ದಾರಂತೆ. ಇದು ನಿಜವಾಗ್ಲೂ ಫೇಕ್ ನ್ಯೂಸು, ಯಾವುದೇ ರೀತಿ ಕೂಡ ಸರ್ಕಾರದಿಂದ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಯಾವುದೇ ರೀತಿ ಆ ಥರ ಹೇಳಿಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆದು ಅಪ್ಡೇಟ್ ಮಾಡಿಸಿ ಅಂತ. ಅವ್ರು ಹೇಳಿರೋದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತ ಹೇಳಿರೋದು, ಯಾವುದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸಿ ಅಂತ ಯಾರು ಕೂಡ ಹೇಳಿಲ್ಲ. ನೀವು ಯಾವುದೋ ರ್ಯಾಂಡಮ್ ಆಗಿ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಅಥವಾ ಯಾವುದೋ ವಾಟ್ಸಪ್ ಅಲ್ಲಿ ವಿಡಿಯೋ ಬಂತು ಅಂತ ಕೂಡಲೇ ದಯವಿಟ್ಟು ಹೋಗ್ಬೇಡಿ ಸೈಬರ್ ಸೆಂಟ್ರಲ್ಗಳಲ್ಲಿ. ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಈಗ ಹೋಗಿ ಸಡನ್ ಆಗಿ ನಂದು ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸಿ ಅಂತಂದ್ರೆ ಅದು ಅಪ್ಡೇಟ್ ಮಾಡಕ್ಕೆ ಏನು ಹೇಳೇ ಇರೋದಿಲ್ಲ, ಮಾಡೋದು ಏನಿರೋದಿಲ್ಲ, ಬಟ್ ಸುಮ್ಮನೆ ಫೇಕ್ ಆಗಿ ನಿಮ್ಮ ಹತ್ರ 100 ರೂಪಾಯಿನೋ 200 ರೂಪಾಯಿನೋ ಇಸ್ಕೊಂಡು ಸುಮ್ಮನೆ ಅಪ್ಡೇಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿ ಅಂತ ಕೇಳ್ತಾರೆ. ನೀವು ಪಾಪ ಗೊತ್ತಿರೋದಿಲ್ಲ, ಹೌದು ನಿಜವಾಗ್ಲೂ ಅಪ್ಡೇಟ್ ಮಾಡ್ತಾರೇನೋ ಅಂತ ಹೇಳಿ ಹೇಳ್ತೀರಾ, ಬಟ್ ಅವ್ರು ಏನು ಮಾಡೋದಿಲ್ಲ, ಬಟ್ ಮಾಡಕ್ಕೆ ಏನು ಇಲ್ವೋ ಇಲ್ಲ ಅಲ್ಲಿ, ಯಾಕಂದರೆ ಸರ್ಕಾರದಿಂದ ಯಾವುದೇ ರೀತಿ ಆ ಥರ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಹೇಳಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತ ಹೇಳಿರೋದಷ್ಟೇ. ಸೊ ಹಾಗಾಗಿ ಈ ಥರ ಫೇಕ್ ನ್ಯೂಸ್ನ ನಂಬೇಡಿ, ಸುಮ್ಮನೆ ಹೋಗಿ ಈ ಥರ ಗ್ರಾಮ ವನ್ನಲ್ಲಾಗಿರ್ಬೋದು, ಬೆಂಗಳೂರು ಕರ್ನಾಟಕ ವನ್ನಲ್ಲಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಅಲ್ಲೆಲ್ಲ ಹೋಗಬೇಡಿ, ಯಾಕಂದರೆ ಸುಮ್ಮನೆ ನಿಮ್ಗೆ ದುಡ್ಡು ಇಸ್ಕೋತಾರೆ. 100 ರೂಪಾಯಿ ಒಬ್ರೊಬ್ರು 100 ರೂಪಾಯಿ ಕೇಳ್ತಾರೆ, ಒಬ್ರೊಬ್ರು 200 ರೂಪಾಯಿ ಕೇಳ್ತಾರೆ, ನಿಮಗೆ ಪಾಪ ನಿಮ್ಮದು ತಪ್ಪಲ್ಲ, ಅಕಸ್ಮಾತ್ ಗೃಹಲಕ್ಷ್ಮಿದು ಬರೋದು 2000 ರೂಪಾಯಿ ಎಲ್ಲಿ ಕಟ್ಟಾಗುತ್ತೋ, ಅದು ಮಿಸ್ ಆಗ್ಬಿಡುತ್ತೋ, ಬರೋದು ಮಾಡಿಸಿಲ್ಲ ಅಂದರೆ ಅಂದ್ಕೂಡಲೇ ಯಾವುದೋ ರ್ಯಾಂಡಮ್ ವಿಡಿಯೋ ನೋಡಿ ಹೋಗ್ತೀರಾ. ಬಟ್ ಯಾವುದೇ ವಿಡಿಯೋ ನೋಡಲಿ, ಈ ಯೋಜನೆದು ಅಂತಲ್ಲ, ಯಾವುದೇ ವಿಡಿಯೋ ನೋಡಿದ್ರು ಕೂಡ ಅದು ನಿಜನಾ ಸುಳ್ಳ ಅನ್ನೋದನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿ ಸರ್ಕಾರದಿಂದ ಹೇಳಿಲ್ಲ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸಿ ಅಂತ, ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಮಾಡಿಸಿ ಅಂತ ನಾನೇ ಎಷ್ಟೋ ಸತಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಬಟ್ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಯಾವುದೇ ರೀತಿ ಇಲ್ಲ. ಮುಂದೆ ಬಂದರೆ ನಿಮಗೆ ಖಂಡಿತವಾಗ್ಲೂ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಯಾವುದೇ ರೀತಿ ಫೇಕ್ ವಿಡಿಯೋಸ್ ಮಾಡೋದಿಲ್ಲ, ಕನ್ಫರ್ಮ್ ಇದ್ರೇ ಮಾತ್ರ ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ ನಾನು ಮಾಡ್ತೀನಿ. ಹಾಗಾಗಿ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಕೂಡ ವಿಷಯ ಗೊತ್ತಾಗತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ. ಇವಾಗ 2-3 ದಿವಸದಿಂದ ತುಂಬ ಜನಗಳಿಗೆ 7ನೇ ಕಂತಿನ ಹಣ ಬಂದಿದೆ. ಇದುವರೆಗೂ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 70ರಿಂದ 80 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಂದಿದೆ. ಇನ್ನು 20ರಿಂದ 30 ಲಕ್ಷ ಜನಕ್ಕೆ ಇನ್ನೂ ಬಂದಿಲ್ಲ. ಪ್ಲೀಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ 25ನೇ ತಾರೀಕು ಒಳಗೆ ಅಂತ ಹೇಳಿದರು. ಅಂದರೆ ಇವತ್ತು 25ನೇ ತಾರೀಕು ಹೇಳೋಕ್ಕಾಗಲ್ಲ, ಇವತ್ತು ಕೂಡ ಎಲ್ಲರಿಗೂ ಬರ್ಬೋದು. ಮೊನ್ನೆ 3 ದಿವಸದಿಂದ ಮೊನ್ನೆ ಆಚೆ ಎಲ್ಲ ತುಂಬ ಜನಗಳಿಗೆ 2000 ರೂಪಾಯಿ 7ನೇ ಕಂತಿನ ಹಣ ಬಂದಿದೆ. ಅಕಸ್ಮಾತ್ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೇನಾರು 7ನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನೀವು ಯಾವ ಡಿಸ್ಟ್ರಿಕ್ಟಿಂದ ಅಂತ ಗೊತ್ತಾಗತ್ತೆ. ಹಾಗೆ ಇನ್ನು ತುಂಬ ಜನಗಳಿಗೆ ಏನಾಗಿದೆ ಅಂತಂದ್ರೆ, ಪೆಂಡಿಂಗ್ ಹಣ ಏನಿದೆ ಇವಾಗ, ಕೆಲವರಿಗೆ 1 ಕಂತು ಹಣ ಬಂದಿರಲ್ಲ ನೋಡಿ, ಅವರಿಗೆಲ್ಲ ಬಂದಿದೆ, ಎಲ್ಲ ಸೇರಿ 14,000 ಅಥವಾ 5 ಕಂತಿನ ಪೆಂಡಿಂಗ್ ಇದ್ರೆ 10,000, ಅಥವಾ 2 ಕಂತಿನ ಪೆಂಡಿಂಗ್ ಇದ್ರೆ 4,000, 6,000 ಆ ಥರ ತುಂಬಾ ಜನಕ್ಕೆ ಇವಾಗ ಈಗ
ಒಂದು ವಾರದಿಂದ ತುಂಬಾ ಜನಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ದು ಏನಾರ ಪೆಂಡಿಂಗ್ ಅಮೌಂಟ್ ಇತ್ತು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿ ಅಥವಾ ಮೊಬೈಲ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ತುಂಬಾ ಜನಗಳಿಗೆ ಬಂದಿದೆ ಆತರ ಪೆಂಡಿಂಗ್ ಅಮೌಂಟ್, ಏನಾಯ್ದ ಕಂತಿನ ಹಣ ಬಂದಿರಲ್ಲ ಅವ್ರಿಗೆಲ್ಲ ಒಂದೇ ಸತಿ 10,000 ಬಂದಿದೆ, ಕೆಲವರಿಗೆ 8,000, ಕೆಲವರಿಗೆ 12,000. ಆತರ ತುಂಬಾ ಜನಗಳಿಗೆ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅದಕ್ಕೆ ಇವಾಗ ಈ 10 ದಿವಸಗಳಲ್ಲಿ ತುಂಬಾ ಜನಕ್ಕೆ ಪೆಂಡಿಂಗ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಇತ್ತು ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬಂದಿದ್ರು ಬಂದಿರ್ಬೋದು. 7ನೇ ಕಂತಿನ ಹಣ ಮಾತ್ರ ತುಂಬಾ ಜನಕ್ಕೆ ಬಂದಿದೆ, ಇನ್ನು ಕೇವಲ 20-30 ಲಕ್ಷ ಜನಕ್ಕೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇವತ್ತು ಬಂದೇ ಬರುತ್ತೆ, ಇಲ್ಲ ಈ ತಿಂಗಳು ಎಂಡಿಂಗ್ ಒಳಗಂತೂ ಬಂದೇ ಬರುತ್ತೆ. ಸೊ ವೆಯ್ಟ್ ಮಾಡಿ, ಯಾರಿಗೆಲ್ಲ ಬಂದಿದೆ ದುಡ್ಡು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಐ ಹೋಪ್ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ ಆಗ್ತಿದೆ, ಉಪಯೋಗ ಆಗ್ತಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾವುದೇ ರೀತಿ ಫೇಕ್ ನ್ಯೂಸ್ ಬಂದರೂ ನಂಬಕ್ಕೆ ಹೋಗ್ಬೇಡಿ, ಕರೆಕ್ಟ್ ಆ ತಪ್ಪ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಸುಮ್ಮನೆ ನಿಮ್ಮ ದುಡ್ಡು ಹಾಳು ಮಾಡ್ಕೊತೀರ ಅಷ್ಟೇ, ನೀವು ಅಪ್ಡೇಟ್ ಅಪ್ಡೇಟ್ ಅಂತ ಹೋಗಿ ಈ ಬಿಸಿಲಲ್ಲಿ ಸುಮ್ಮನೆ ಹೋಗಿ 100 ರೂಪಾಯಿ 200 ರೂಪಾಯಿ ಏನು ಹೇಳೇ ಸರ್ಕಾರದಿಂದ. ಸೊ ಹಾಗಾಗಿ ಯಾವುದೇ ರೀತಿ ಮಾಡಿಸೋ ಅಗತ್ಯ ಇಲ್ಲ. ಇನ್ ಕೇಸ್ ಏನಾರ ಬಂತು ಅಂದ್ರೆ ನಾನೇ ನನ್ನ ಚಾನಲಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತೀನಿ, ನೀವು ಖಂಡಿತವಾಗ್ಲೂ ಹೋಗಿ ಅಪ್ಡೇಟ್ ಮಾಡಿಸ್ಬೋದು. ಐ ಹೋಪ್ ಈ ವಿಡಿಯೋ ಮಾಹಿತಿ ಸಿಕ್ತು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅವಾಗ ನೋಟಿಫಿಕೇಶನ್ ಬರುತ್ತೆ. ಇದೇ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ಗೆ ಎಲ್ಲರಿಗೂ ಶೇರ್ ಮಾಡಿ, ಹೆಚ್ಚು ಹೆಚ್ಚು ವಿಡಿಯೋ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ, ನಾನು ಕೂಡ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ನ ನಿಮಗೆ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಯಾವುದೇ ಯೋಜನೆಯಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿನ ಕೊಡ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಅದರಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಆರ ಆಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ನೀವು ಅಲ್ಲಿ ಕೂಡ ಫಾಲೋ ಮಾಡಿದ್ರೆ ಅಲ್ಲೂ ಕೂಡ ಹೊಸ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ನಮಸ್ಕಾರ.